ಇಲ್ಲ ರೋಗ ಏನು ರೋಗನೇ ಇಲ್ಲ, ರೋಗನೇ ಇರಲಿಲ್ಲ ಇದ್ರೆ. ಈಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೊದಲನೇ ಬೀಡು ಎರಡನೇ ಬೀಡನ್ನ ತಡಕ್ಬಿಟ್ಟ ಕಾಯಿ ಕೀಳಕ್ಕೆ, ಅಷ್ಟು ಹಸಿರಾಗಿ ಬುಡದಿಂದಲೂ ಹಸಿರಾಗಿ ಹಂಗೆ ಇತ್ತು, ಹಂಗೆ ಇತ್ತು ಎಲೆ ಹಂಗೆ ಇತ್ತು, ಈಗ ಸಣ್ಣ ಆಗಿರೋದು. ಸರ್, ಈಗ ಇನ್ನೊಂದು ಮಳೆ ಬಂದಾಗ ಟೊಮೆಟೊ ಬೆಳೆಗೆ ಬಹಳ ಏಟು. ಈ ವಾತಾವರಣದಲ್ಲಿ ಟೊಮೆಟೊ ಬೆಳೆ ತೆಗೆಯೋದೇ ಕಷ್ಟ ಕಷ್ಟ. ಅಂತದ್ರಲ್ಲಿ ಈಗ ಮಳೆ ಬಂದ್ರು ಕೂಡ ಟೊಮೆಟೊ ಬೆಳೆಗೆ ಏನಾದ್ರು ಹಾನಿ ಆಗಿದೆಯಾ? ಏನು ಆಗಿಲ್ಲ, ನಮ್ಮಲ್ಲಿ ಏನು ಆಗಿಲ್ಲ, ಹಾನಿ ಆಗಿಲ್ಲ. ಈಗ ಕೆಳಗಡೆ ಎಲೆ ಎಲ್ಲ ಒಣಗ್ತಾ ಇದೆ, ಮೇಲ್ಗಡೆ ಹೊಸ ಚಿಗುರು ಬರ್ತಾ ಇದೆ, ಮೇಲ್ಗಡೆ ಹಂಗೆ ಹೋಗ್ತಾ ಇದೆ, ಕೆಳಗಡೆ ಎಲ್ಲ ಹಣ್ಣಾಗ್ತಾ ಇದೆ. ಸರ್, ಇನ್ನು ಎಷ್ಟು ಕಟಾವ್ ಮಾಡ್ಬೋದು ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ಹಣ್ಣಾಗಿರೋದೈತೆ, ಹೂವು ಇದೆ, ಪೀಚ್ ಇದೆ. ಇದು ಈ ಪೀಚ್ ಬರ್ಬೇಕು ಅಂದ್ರೆ ಒಂದು 15 20 ದಿನ ಬೇಕು. ಕಂಟಿನ್ಯೂಸ್ ಆಗಿ ಪೀಚ್ ಹಂಗೆ ಐತ್ರಲ್ಲ, ಕಂತಿಗಾನ ಬೆಳೆದೈತೆ ನೋಡಿ. ಪಕ್ಕದ ಸಾಲು ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಅದು ಹರಡ್ಬಿಟ್ಟಿದೆ. ನಾವು ನೋಡ್ತೀವಿ ಅಂದ್ರೆ ಪಕ್ಕದ ಸಾಲು ಕಾಣಿಸೋದಿಲ್ಲ, ಅಷ್ಟು ಕ್ಲೀನ್ ಆಗಿ ಬಂದಿದೆ ನೋಡಿ. ಎಲ್ಲ ಹೂವನ್ನು ಚೆನ್ನಾಗಿದ್ದಾವೆ, ಹೂವು ಚೆನ್ನಾಗಿದೆ ನೋಡಿ, ನೋಡಿ ಬಹಳ ಚೆನ್ನಾಗಿದೆ. ಕಾಯಿ ಸೈಜ್ ಇದಾವೆ, ಸೈಜ್ ಪರವಾಗಿಲ್ಲ. ನಾವೇ ಕಾಯಿ ತೋರಿಸ್ಬೇಕು ಅಂದ್ರೆ ಎಲೆಗಳು ಮರೆಯ ಆಗ್ಬಿಟ್ಟಿದೆ, ಅಷ್ಟು ಕಾಯಿ ಬಂದಿದೆ. ಜಾಸ್ತಿ ತೋರ್ಸಕ್ ಆಗೋದಿಲ್ಲ, ಎಲೆ ಜಾಸ್ತಿ. ಅಯ್ಯೋ, ಇದು ಈಗ ಪರವಾಗಿಲ್ಲ, ಮೊದಲು ಕಿತ್ತಾಗ ಬಂದಿದ್ರೆ ಕಾಣ್ತಲೇ ಇರಲಿಲ್ಲ ಬಿಡಿ ನೋಡಿ ಅಲ್ವಾ. ಏನು ಕಾಯಿ ಇದಾವೆ, ನಾನು ಮೊದಲು ಆ ಎಲೆ ಒಳಗೆ ನೀ ಕಾಯಿ ಐತಾ ಇಲ್ವಾ ಅನ್ಕೊಂಡಿದ್ದೆ, ಬಿಟ್ಟೈತಾ ಹೆಂಗೆ ಅನ್ನಂಗೆ ನನಗೂ, ಏನಪ್ಪ ಏನೇ ಕಾಣದೇ ಇಲ್ವಲ್ಲ ಅನ್ನಂಗೆ. ಆಮೇಲೆ ಈಗ ಕಾಣ್ತಾ ಇರೋದು ಕಾಯಿ ಸ್ವಲ್ಪ ಇದಾದ್ಮೇಲೆ. ಈಗ ನೋಡಿ ಏನು ಸೈಜ್, ಏನು ತೂಕ, ಕಲರು ಅಷ್ಟೇನೆ. ಆ ಕೆಂಪು ಕಲರು ನೋಡ್ತಿದ್ದಂಗೆ ಟೊಮೆಟೊ ತಾಂಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ. ಮತ್ತೆ ನಾವು ಮಾರ್ಕೆಟ್ ಹೋದಾಗ ಕೇಳು, ಈಗ ಕಬ್ಬಣ ನೋಡಿ ಹಿಂಗೆ ಮುಟ್ಟಿರೆ ಟೈಟ್ ಕಬ್ಬಣ ಇದ್ದಂಗೆ, ಕಬ್ಬಣ ಮೆತ್ತಿಲ್ಲ ಮೆತ್ತಿಲ್ಲ ಇಲ್ಲ. ಸೈಮಂಟೇನಿಯಸ್ ಕಲರ್ ಬಂದಿದೆ ಸರ್, ತೋರಿಸಿ ನೋಡಿ. ಕಲರು ಸೈಮಂಟೇನಿಯಸ್ ಆಗಿ ಬಂದಿದೆ. ಮತ್ತೆ ಇದು ಸಾವಯವದಲ್ಲಿ ಬೆಳೆದಿರೋದ್ರಿಂದ ವಿಷಮುಕ್ತ ಆಹಾರ, ಧೈರ್ಯವಾಗಿ ತಿನ್ಬೋದು ನಾವು. ಇಲ್ಲಿ ನೋಡಿ ಹೂವು ಎಷ್ಟು ಹಂತದಲ್ಲಿ ನಾವು ಟೊಮೆಟೋನ ನೋಡ್ಬೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಪೀಚು, ಅದರ ಕೆಳಗಡೆ ಹಂತದಲ್ಲಿ ಕಾಯಿ ಹಣ್ಣು ಬಹಳ ಅದ್ಭುತವಾಗಿ ಬರ್ತಾ ಇದೆ. ಚಿಗುರು ಬೆಳೆದಷ್ಟು ಇನ್ನೂ ಗ್ರೋತ್ ಡೆವಲಪ್ಮೆಂಟು ಬರ್ತಾ ಇದೆ, ಬಹಳ ಚೆನ್ನಾಗಿ ಬಂದಿದೆ ಇದು ಬೆಳೆ. ನಾವು ಬಿಫೋರ್ ಹಣ್ಣು ಆಗಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದು, ಅದನ್ನು ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಸರಿ, ಸಾಲು ಇನ್ನೂ ಒಂದು 2 ಅಡಿ ಬಿಟ್ಟೆ ಮಾಡಿದ್ರೆ ಚೆನ್ನಾಗಿರೋದಲ್ವಾ? ನಾನು ಅವತ್ತೇ ಹಂಗಂದೇ ಅನಿಸ್ತೈತಲ್ವಾ ನೋಡಿ ನಮಗೆ ಓಡಾಡೋದಕ್ಕೆ. ಸರ್, ಈ ಕಡೆ ತೋರಿಸಿ ನೋಡಿ, ನಮಗೆ ಇಲ್ಲಿ ಓಡಾಡೋದಕ್ಕೆ ಜಾಗ ಇಲ್ಲ, ಅಷ್ಟು ಓಡಾಡೋದಕ್ಕೆ ಕಷ್ಟ. ತುಂಬ ತೇವಾಂಶನೂ ಇದೆ, ಓಡಾಡೋದಕ್ಕೂ ಭಾಳ ರಿಸ್ಕ್ ಇದೆ. ಕಾಯಿ ತೊಗೊಂಡು ನೋಡಿ, ಇಲ್ಲಿ ಕಾಯಿ ತೋರಿಸಿ ಸರ್. ಗಿಡ ತುಂಬ ಕಾಯಿ ಇದೆ, ಅದ್ರ ಭಾರ ಹೆಂಗೆ ತಡೆದಿದೆಯೋ ಗೊತ್ತಿಲ್ಲ, ಬಹಳ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಒಂದೊಂದು ಕಾಯಿ ಗಾತ್ರ, ಇಲ್ಲಿ ನೋಡಿ ಒಂದೊಂದು ಕಾಯಿ ಗಾತ್ರ ನಾವು ನೋಡಿದ್ರೆ ಯಾರೇ ಆಗಲಿ ಮನಸೋಲಬೇಕು ನೋಡಿ, ಭಾಳ ಚೆನ್ನಾಗಿದೆ. ಈಗ ಗಾಡಿ ಬಂದಿದೆ ನೋಡೋಣ, ನಡೀರಿ ಅಲ್ಲಿ ಮಾರ್ಕೆಟಲ್ಲಿ ಏನು ಹೇಳ್ತಾರೆ ಇವ್ರ ಹಣ್ಣಿನ ಬಗ್ಗೆ ಅಂತ ನೋಡಿ. ಹಣ್ಣು ಫಿನಿಷಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, ಹುಳುಕ ಇಲ್ಲ, ಅದ್ರ ಮೇಲೆ ಯಾವುದು ಮಚ್ಚೆ ಇಲ್ಲ. ನಾನು ನಿನ್ನೆ ಮಾರ್ಕೆಟಲ್ಲಿ 30 ರೂಪಾಯಿ ಕೆಜಿ ಕೊಟ್ಟು ತೊಗೊಂಬಂದಿದ್ದೀನಿ, ಇಷ್ಟು ಸೈಜು ಇಲ್ಲ, ಈ ಥರ ಕಲರ್ ಇಲ್ಲ ಮೇನ್ಲಿ. ಇವತ್ತು ಟೊಮೆಟೊ ಬೆಳೆದಿದ್ದಾರೆ, ರೇಟು ಕಡಿಮೆ ಆಗಿದೆ, ಅದೊಂದು ಬೇಜಾರು ರೈತರಿಗೆ. ಬೆಳೆ ಬೆಳೆದ್ರೂ ಇಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಸರ್, ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ಎಲೆ ಕಡಿಮೆ ಇರೋದ್ರಿಂದ ಕ್ಲೀನಾಗಿ ಕಾಣಿಸುತ್ತೆ. 4ನೇ ಕಟಿಂಗ್ ಅಂತಾರಲ್ವಾ, 4ನೇ ಕಟಿಂಗು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಅಲ್ಲೊಂದು ಸ್ವಲ್ಪ ತೋರಿಸಿ, ರೈತರಿಗೆ ಬೆಳೆ ಅದ್ಭುತವಾಗಿ ಬಂದಾಗ ಬೆಲೆ ಸಿಕ್ಕಿಲ್ಲ ಅನ್ನೋ ಬೇಜಾರು ಇರುತ್ತೆ ನೋಡಿ. ಎಷ್ಟು ಟೊಮೆಟೊ ರೇಟ್ ಇತ್ತು, ಇವತ್ತು ರೇಟ್ ಡೌನ್ ಆಗಿದೆ. ಅದ್ಭುತವಾಗಿ ಬೆಳೆ ಬಂದಾಗ ಬೆಲೆ ಸಿಗೋದಿಲ್ಲ, ಬೆಲೆ ಸಿಕ್ಕಿದಾಗ ಬೆಳೆ ಬರೋದಿಲ್ಲ, ಅನೇಕ ಸಮಸ್ಯೆಗಳನ್ನ ಮೀರಿ ಬೆಳೆಗಳನ್ನ ಬೆಳೀತಾರಲ್ಲ ರೈತರು, ಅದು ರೈತರ ಸಾಧನೆ. ಅದಕ್ಕೆ ಅವ್ರಿಗೆ ಅನ್ನದಾತ ಅಂತ ಕರಿಬೇಕು ನೋಡಿ. ಸೈಜ್ ಬಹಳ ಇದಾವೆ, ಚೆನ್ನಾಗಿದೆ ಚೆನ್ನಾಗಿದೆ. ಇವ್ರ ತೋಟಕ್ಕೆ ಅನೇಕ ಜನ ರೈತರು ಕೂಡ ಬಂದು ಹೋಗಿದ್ರು ನೋಡಿ. ಫಿನಿಷಿಂಗ್ ನೋಡಿ, ಆ ಫಿನಿಷಿಂಗ್ ನೋಡೇ ನನಗೆ ಖುಷಿ ಆಯ್ತು, ಬಹಳ ಚೆನ್ನಾಗಿ ಬಂದಿದೆ.
ಗಿಡ ನೋಡಿ, 5.5 ಅಡಿ ಗಿಡ ಇಲ್ಲ ಇಲ್ಲಿ ನೋಡಿ, ಇಲ್ಲಿ ತಿಡ್ಕೊಳ್ಳಿ, ಹಿಂಗೆ ಎಲ್ಲ ಕಡೆನೂ ಹಂಗೆ ಇದೆ, ಎಲೆ ಮುಚ್ಚಿದೆ ಅಷ್ಟೆ ನೋಡಿ ನೋಡಿ. ಆಲ್ರೆಡಿ ಕಾಯಿ ಕಟಾವ್ ಆದ್ರೂ ಇವತ್ತು ನಿನ್ನೆ ಇವತ್ತು ಸುಮಾರು 120 ಕ್ರೇಟ್ ಕಟಾವ್ ಮಾಡಿದ್ರು ಇಷ್ಟು ಕಾಯಿ ಇದೆ ಸರ್. ಅಲ್ಲಿ ಲೋಡ್ ಮಾಡಿಬಿಡ್ತಾರೆ ನೋಡಿರಿ, ಅವ್ರ ನಂದು ಒಪಿನಿಯನ್ ಕೇಳೋಣ ಮಾರ್ಕೆಟಲ್ಲಿ ಏನು ಇವತ್ತು ಇವ್ರದ್ದು ಬೆಳೆ ಯಾವ ಥರ ಬರ್ತಿದೆ. ಯಾಕೆಂದರೆ ಸೌತೆ ಬೆಳೆನೂ ಸುಮಾರು 12-13 ಕಟಾವ್ ಮಾಡಿದ್ದಾರೆ, ಬೆಳೆ ಮುಗಿದಿದೆ, ಅದು ಕೂಡ ಬೀಜೋಪಚಾರ ಮಾಡಿರೋದು ಸರ್. ಇಲ್ಲಿ ತೋರಿಸಿ, ಎಲೆ ಇಲ್ಲದೆ ಇರೋ ಕಡೆ ನೋಡಿ, ಹಬ್ಬ ಕಾಯಿಗಳ ಹಬ್ಬ ಇದು, ಎಲೆ ಇಲ್ಲದೆ ಇರೋ ಕಡೆ ನೋಡಿ. ನಮ್ಮ ಗೋಲ್ಡನ್ ಸಾಯ್ಲು ಬಳಸಿ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ರೈತರಿದ್ದಾರೆ, ರೈತರೇ ಸ್ವತಃ ವಿಡಿಯೋ ಕೂಡ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಅನೇಕ ಜನ ರೈತರು ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಯಾವುದು ಸಾಯ್ಲು ಸಾಯ್ಲು, ಯಾವುದೋ ಸಾಯ್ಲ್ ಅಲ್ಲ ಇದು, ಗೋಲ್ಡನ್ ಸಾಯಿಲ್ ನೆನ್ಪಿಟ್ಕೊಳ್ಳಿ. ಸಾಯಿಲ್ ಸಾಯ್ಲ್ ಅಂತ ಎಷ್ಟೋ ಕಂಪನಿಗಳು ಇರುತ್ತೆ ಮಾರ್ಕೆಟಲ್ಲಿ, ಆದರೆ ನೀವು ಕೇಳಬೇಕಾಗಿರೋದು ಗೋಲ್ಡನ್ ಸಾಯಿಲ್. ನಮ್ಮ ಗೋಲ್ಡನ್ ಸಾಯ್ಲ್ ಉತ್ಪನ್ನಗಳನ್ನ ಬಳಸಿ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಅಡಿಕೆ, ತೆಂಗು ಎಲ್ಲ ರೀತಿ ಬೆಳೆಗಳನ್ನೂ ಬೆಳೀತಾ ಇದ್ದಾರೆ, ಅದ್ಭುತವಾಗಿ ಫಲಿತಾಂಶ ಬರ್ತಾ ಇದೆ. ರೈತರು ಸ್ವತಃ ವಿಡಿಯೋ ಮಾಡಿ ಕಳಿಸ್ತಾರೆ ಅಂದರೆ, ನೀವೊಬ್ಬರು ರೈತರಾಗಿ ಯೋಚನೆ ಮಾಡಿ ಅವರು ಸ್ವತಃ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ಕೊಟ್ಟಿರ್ತಾರೆ. ನೋಡಿ ಇವಾಗ ರಾಮಕೃಷ್ಣಪ್ಪ ರೈತರು ಹೇಳಿದ್ರು, ಬಹಳ ಚೆನ್ನಾಗಿ ಬರ್ತಾ ಇದೆ. ಇವರು 4 ವರ್ಷದ ರೈತರು, ಗೋಲ್ಡನ್ ಸಾಯಿಲ್ ಜೊತೆ ಸತತವಾಗಿ 4 ವರ್ಷದ ಜೊತೆಗೆ ಅವರು ಅವಿನಾಭಾವ ಸಂಬಂಧ ಇದೆ, ನಮ್ಮ ಫ್ಯಾಮಿಲಿನೇ ಆಗೋಗಿದ್ದಾರೆ ಅವರು. ಯಾಕೆಂದ್ರೆ ಒಬ್ಬರು ರೈತರಿಗೆ ಅನುಕೂಲ ಆದಾಗ ಅವರ ನಮ್ಮ ನಡುವೆ ಒಂದು ಬಾಂಡಿಂಗ್ ಬೆಳೆಯುತ್ತೆ, ಅವ್ರು ನಮ್ಮನ್ನು ಅಷ್ಟೇ ಆತ್ಮೀಯವಾಗಿ ಸ್ವಾಗತಿಸ್ತಾರಲ್ಲ, ಅವರ ಕೆಲಸ ಇದ್ರೂ ನಮಗೆ ಇಷ್ಟು ಸಪೋರ್ಟ್ ಮಾಡ್ತಾರಲ್ಲ, ಅವ್ರು ಖಂಡಿತ ನಾನು ಧನ್ಯವಾದ ಹೇಳಲೇಬೇಕು. ನೋಡಿ 5 ಅಡಿವರೆಗೂ ಗಿಡ ಬೆಳೆದಾಗ ನಾನು ಮೋಸ್ಟ್ಲಿ ನನಗಿಂತ ಜಾಸ್ತಿ ಎತ್ತರನೇ ಇದೆ ತೋರಿಸಿ ಸರ್ ನೋಡಿ, ಸುಮಾರು 5.5 ಅಡಿ ಗಿಡ. ಈ ಥರ ಬೆಳೆ ಬಂದರೆ ಯಾರ ರೈತರು ಖುಷಿಯಾಗೋದಿಲ್ಲ. ಗೋಲ್ಡನ್ ಸಾಯಿಲ್ ಬಳಸಿ ಅದ್ಭುತವಾಗಿ ಫಲಿತಾಂಶ ಪಡಿಬಹುದು. ಗೋಲ್ಡನ್ ಸಾಯಿಲ್ ಕಂಪನಿ ಎಲ್ಲ ಉತ್ಪನ್ನಗಳು ಮಾರ್ಗದರ್ಶನದ ಮೇಲೆ ಬಳಸಿ ಉತ್ಪನ್ನ ತಗೊಂಡು ಉತ್ಪನ್ನ ತಗೊಳ್ತೀರಾ, ಆದರೆ ಕರೆಕ್ಟಾಗಿ ಸರಿಯಾದ ಮಾರ್ಗದರ್ಶನ ನೀವು ಪಡ್ಕೊಳ್ಳೋದಿಲ್ಲ. ದಯಮಾಡಿ ಕಂಪನಿ ಸಂಖ್ಯೆ ಇರುತ್ತೆ ಕ್ಯಾನ್ ಮೇಲೆ, ಆ ನಂಬರ್ಗೆ ಕರೆ ಮಾಡಿ ನಾವು ಇಂಥ ಬೆಳೆಗೆ ನಾವು ತಗೊಂಡಿದ್ದೀವಿ, ಯಾವ ರೀತಿ ಬೆಳಿಬೇಕು, ಏನು ಸಮಸ್ಯೆ ಇದೆ, ನಮ್ಮ ಜೊತೆ ಮುಕ್ತವಾಗಿ ಚರ್ಚಿಸಿ ನೀವು ಬೆಳೆನ ಮಾಡಿ, ನಿಮಗೂ ಅದ್ಭುತವಾಗಿ ಫಲಿತಾಂಶ ಬರಲಿ, ದೇವರ ಆಶೀರ್ವಾದದಿಂದ ನಿಮಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳ್ತಾ ಎಲ್ಲ ರೈತರಿಗೂ ಅನುಕೂಲ ಆಗಬೇಕು. ನೋಡಿ ಈ ಥರ ಅದ್ಭುತವಾಗಿ ಬೆಳೆ ಬರಬೇಕು, ರೈತರಿಗೆ ಸದಾಕಾಲ ಒಳ್ಳೇದಾಗಬೇಕು, ಅನ್ನದಾತನಿಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊಂತ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು. ಅಲ್ಲಿ ನಾವಿನ್ನೂ ಮಾರ್ಕೆಟ್ ಅವ್ರು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸನ್ ನಡೀರಿ. ಗಿಡ ತುಂಬ ಕಾಯಿದೆ, ವೇಸ್ಟೇಜ್ ಎಷ್ಟು ಹೋಗಿದೆ ಅಂತ ಅವ್ನು ಕೇಳಬೇಕು ರೈತರನ್ನ. ನೋಡಿ ಇದೆಲ್ಲ ಸುಮಾರು 80 ಕ್ರೇಟ್, 81 ಕ್ರೇಟ ನೆನ್ನೆನ, ಇವತ್ತೆಷ್ಟು ಕ್ರೇಟು? ಇವತ್ ಮೂವತ್ತೇಳು ಕ್ರೇಟು. ಟೆಂಪೋ ಬಂತು ಅಂತ ನಿಲ್ಸಿರೋದು, ಟೆಂಪೋ ಬಂದ್ ನಿಂತಿತ್ತಿಲ್ಲ, ಲೆಕ್ಕ ಇವು 80 ಇವತ್ ಮೂವತ್ತೇಳು ಆಯ್ತು, 117 117 ಕ್ರೇಟ್, 117 ಕ್ರೇಟ್ ಕಿತ್ತಿರೋದು. ಅದರಲ್ಲಿ ಇಲ್ಲಿ 37 ಕ್ರೇಟ್ ಅಲ್ಲಿ ನೋಡಿ, ಮೀಡಿಯಂ ತುಂಬ ಸ್ವಲ್ಪ ಮೀಡಿಯಂ ಸಣ್ಣ ಇರೋನ 3 ಕ್ರೇಟ್ ಆಗಿ ಆರಿಸಿದ್ದಾರೆ ನೋಡಿ, 1, 2, 3 ಇದು ದಪ್ಪ ಇರೋದೆ ನಿನ್ನೆ ನೋಡಿ. 37 ಕ್ರೇಟ್ ಅಲ್ಲಿ 3 ಕ್ರೇಟ್ ಮಾತ್ರ ಸಣ್ಣ ಬಂದಿದೆ ಕಾಯಿ ಸೈಜು, ಸಣ್ಣ ಅಂದರೆ ತೀರಾ ಸಣ್ಣನೂ ಅಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ ಅಲ್ಲೊಂದ್ಸರಿ, ಇಲ್ಲಿ ನೋಡಿ ನೋಡಿ ಯಾವ ಸೈಜ್ ಇದೆ ನೋಡಿ, ಒಂದೊಂದು ಕೈಯಲ್ಲಿ ಒಂದೊಂದು ಎರಡು ಹಿಡಿದ್ರೆ ಒಂದು ಇದಾಗುತ್ತೆ, ಅರ್ಧ ಕೆಜಿಗೆ 4 ಹಣ್ಣು 3 ಹಣ್ಣು ಹಾಕಿದ್ರೆ ಅರ್ಧ ಕೆಜಿ ಆಗುತ್ತೆ, ಅಷ್ಟು ವೆಯ್ಟ್ ಇದೆ. ಸೈಜ್ ಇದೊಂದು ಸ್ವಲ್ಪ ಸೈಜ್ ಇಟ್ಕೊಡಿ, ಹಂಗೆ ಆ ಕಡೆ ಎಲ್ಲ ತೋರಿಸ್ಕೊಡಿ ನೋಡಿ. ಇಷ್ಟು ವೇಸ್ಟ್ ಆಗಿಲ್ವಾ? ಅಷ್ಟೇ ಬಿಸಾಕಿರೋದು, 4 ಕಟಿಂಗ್ ಆದ್ರೂ ಇಷ್ಟು ವೇಸ್ಟೇಜು ಇಲ್ಲಿ ಬಿದ್ದಿದೆ.
ನಾಲ್ಕು ಕಟ್ಟಿಂಗ್ ಆದ್ರೂ ಇಷ್ಟು ವೇಸ್ಟೇಜು ಇಲ್ಲಿ ಬಿದ್ದಿರೋಂಥ ಟೊಮೊಟೊಗಳು ಅಷ್ಟೇ. ಇದರಲ್ಲಿ ಕ್ರೇಟರ್ ಕಾಣಿಸ್ತದ ನೋಡಿ ದಪ್ಪ ಹೆಂಗಿದೆ ಅಂತ. ನಿನ್ನೆ 81 ಬಾಕ್ಸು, ಇವತ್ತು 40 ಬಾಕ್ಸ್ ಆಯ್ತಾ ಅಲ್ಲಿಗೆ. ಈಗ ನೀವು ವೀಕ್ಷಣೆ ಮಾಡಿದ ತೋಟವು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಸತತವಾಗಿ 4 ವರ್ಷದಿಂದ ಬಳಸುತ್ತಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ರಾಮಕೃಷ್ಣಪ್ಪನವರ ತೋಟವಾಗಿದ್ದು ಸುಮಾರು 15 ಕುಂಟೆಯಲ್ಲಿ ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ. ಪ್ರತಿ ವರ್ಷವೂ ಎಲ್ಲ ರೀತಿಯ ತರಕಾರಿ ಬೆಳೆಗಳಿಗೂ ಕೂಡ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಉತ್ತಮ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಸಿ ಅದ್ಭುತವಾಗಿ ಫಲಿತಾಂಶ ಬಂದಿರುವಂತಹ ವಿಡಿಯೋಗಳನ್ನು ನಾವು ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿದ್ದು ರೈತರಿಗೆ ಉತ್ತಮ ಫಲಿತಾಂಶ ಬರುತ್ತಿದೆ. ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಎಲ್ಲ ರೀತಿಯ ಬೆಳೆಗಳು, ಹಣ್ಣು, ತರಕಾರಿ, ಹೂವು, ಈ ಥರ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯುತ್ತಿರುವಂತಹ ವಿಡಿಯೋಗಳನ್ನು ನಾವು ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಕಂಪನಿಯ ಮಾರ್ಗದರ್ಶನದ ಮೇರೆಗೆ ಉತ್ಪನ್ನಗಳನ್ನು ಬಳಸಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ. ಕಡಿಮೆ ಖರ್ಚಿನಲ್ಲಿ ಉತ್ತಮ ಫಲಿತಾಂಶ, ಉತ್ತಮ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲನ್ನೇ ಬಳಸಿ. ಇದು ರೈತರ ಕಂಪನಿ.